ಒಟ್ಟು ಆರು ಶಾಲೆಗಳಿಗೆ ಇವತ್ತು ಬೆಳಗ್ಗೆ 10:25 ಸುಮಾರಿಗೆ ಅನಾಮಧೇಯ ಇಮೇಲ್ ಬರುತ್ತೆ, ನಿಮ್ಮ ಶಾಲೆಗಳನ್ನು ಸ್ಫೋಟಿಸ್ತೀವಿ. ಕೆಲವು ಕಡೆ ಪರೀಕ್ಷೆ ನಡೀತಾ ಇರುತ್ತೆ, ಕೆಲವು ಕಡೆ ಮಕ್ಕಳು ಶಾಲೆಗೆ ಬಂದಿರ್ತಾರೆ. ಇದನ್ನು ಪೋಷಕರಿಗೆ ತಿಳಿಸಿದಾಗ ಎದ್ದನೋ ಬಿದ್ದನೋ ಅಂತ ಪೋಷಕರು ಕೂಡ ಓಡ್ಕೊಂಬಂದು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಒಂದು ಶಾಲೆ ಅಂತ ಎಸ್ಎಸ್ಎಲ್ಸಿ ಐಪಿ ಎಕ್ಸಾಮ್ ನಡೀತಾ ಇದೆ, ಸಿಬಿಎಸ್ಇ ಈ ಥರ ಇರುತ್ತಲ್ಲ, ಹಾಗೆಯೇ ಇನ್ನೊಂದು ಮಾದರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೀತಾ ಇತ್ತು, ಅದನ್ನು ರದ್ದು ಮಾಡಿದ್ದಾರೆ ಅವರು. ಇದೀಗ ನ್ಯೂ ಇಂಡಿಯನ್ ಶಾಲೆಯಲ್ಲೂ ಪೊಲೀಸರ ತಪಾಸಣೆ, ಗೋವಿಂದಪುರದ ದಿ ನ್ಯೂ ಇಂಡಿಯನ್ ಪಬ್ಲಿಕ್ ಶಾಲೆ ಎಸಿಪಿ ಶೋಭಾ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ತಪಾಸಣೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಶಾಲೆಗೆ ಬೆದರಿಕೆ, ಕೆಲ ಪರೀಕ್ಷೆ ಮುಗಿದ ಕಾರಣ 200 ವಿದ್ಯಾರ್ಥಿಗಳಿದ್ದರು, ತಪಾಸಣೆ ಮುಗಿದಿದ್ದು ಯಾವುದೇ ಬಾಂಬ್ ಕುರುಹು ಸಿಕ್ಕಿಲ್ಲ. ಈಗಿನ ಒಂದು ಆರಂಭಿಕ ಮಾಹಿತಿ ಪ್ರಕಾರ ಇದೊಂದು ಅನಾಮಧೇಯ ಇಮೇಲ್, ಜೊತೆಗೆ ಅನಾಮಧೇಯ ಅಂತಂದರೆ ನಾಮ ಇಲ್ಲದ ಇಮೇಲನ್ನು ಅನಾಮಧೇಯ ಅಂತ ಕರೀತಾರೆ, ಜೊತೆಗೆ ಇದೊಂದು ಹುಸಿ ಬಾಂಬ್ ಕರೆ. ಕೆಲವರಿಗೆ ಈ ಜನಗಳನ್ನು ಡಿಸ್ಟರ್ಬ್ ಮಾಡುವಂಥ ಒಂದು ಕುಟಿಲ ಚಪ ಇರತ್ತೆ, ಚಪಲ ಫ್ರಸ್ಟ್ರೇಟೆಡ್ ಜನಗಳಿರ್ತಾರೆ ನೋಡಿ. ಫ್ರಸ್ಟ್ರೇಟೆಡ್ ಅಂತಂದರೆ ಆ ಕಡೆ ಹುಚ್ಚರೂ ಅಲ್ಲ, ಈ ಕಡೆ ಅರೆ ಹುಚ್ಚರೂ ಅಲ್ಲ, ಆ ಕಡೆ ಹುಚ್ಚರೂ ಅಲ್ಲ, ಈ ಕಡೆ ಅರೆ ಹುಚ್ಚರೂ ಅಲ್ಲ, ಫ್ರಸ್ಟ್ರೇಟೆಡ್ ಏನಾದರೂ ಒಂದು ಕಿತಾಪತಿ ಮಾಡುವಂಥ ಮಾನವನ ಮಿದುಳಲ್ಲಿ ಮಂಗನ ಮಿದುಳಿದ್ದಾಗ ಮಾಡುವಂಥ ಕ್ರಿಯೆಗಳದೆಲ್ಲ ಕಿತಾಪತಿ, ಏನಾದರೂ ಒಂದು ಕಿತಾಪತಿ ಮಾಡುವಂಥ. ಅದರಿಂದ ಏನಾಗುತ್ತೆ, ಯಾರೆಲ್ಲ ಆತಂಕಕ್ಕೊಳಗಾಗ್ತಾರೆ, ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ಕೆಲವರೆಲ್ಲ ಹೆಂಗಾಗ್ಬೋದು ಪೋಷಕರಿಗೆಲ್ಲ ತಮ್ಮ ಮಕ್ಕಳನ್ನು ಕಳಿಸಿರ್ತಾರೆ ಅಲ್ಲಿ ಬಾಂಬ್ ಅಂದರೆ ಮನೆಯಿಂದ ಕಳಿಸ್ಬಿಟ್ಟು ಬೇರೆ ಬೇರೆ ಕಥೆಗಳಿರುತ್ತೆ, ಇವತ್ತು ಅದು ತಿಂದಿಲ್ಲ, ಇವನು ಇದು ತಿಂದಿಲ್ಲ, ಕಳಿಸಿದ್ದೆ ಬೇಡ ಅಂದಿದ್ದ, ಸ್ವಲ್ಪ ಜ್ವರ ಇತ್ತು, ಹಿಂಗೆಲ್ಲ ಆಗುತ್ತೆ. ಕೆಲವು ಆತಂಕಗಳಲ್ಲಿ ಕೆಲವು ಪ್ರಾಣ ಬಿಟ್ಬಿಡ್ತಾರೆ, ಅದು ಕೂಡ ಮಕ್ಕಳ ಮೇಲೆ ಇಂಥ ಪ್ರೀತಿ ಇಟ್ಟಿರ್ತಾರೆ ತಂದೆ ತಾಯಿಗಳು ಸಣ್ಣ ಮಕ್ಕಳು. ಮಾರುತೇಶ್ ಇದರ ಬಗ್ಗೆ ನೇರ ಪ್ರಸಾರದಲ್ಲಿದ್ದಾರೆ. ಎಸ್ ಮಾರುತೇಶ್, ಅಂದ 10:25 ಬಂತು ಕರೆ ಅಂತ, ಬಹುತೇಕ ಹುಸಿ ಕರೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಪೋಷಕರು ಮಕ್ಕಳೇನಾದರೂ ಮಾತಾಡಿದ್ರ? ಜಯಪ್ರಕಾಶ್, ಆರು ಶಾಲೆಗಳ ಪೈಕಿ ಗೋವಿಂದಪುರದಲ್ಲಿರುವಂತಹ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಕೂಡ ಒಂದು. ನಾನು ಆ ಸ್ಕೂಲ್ನ ಮುಂಭಾಗದಲ್ಲೇ ಇದ್ದೇನೆ. ಈಗ ಆಲ್ರೆಡಿ ಮಾಹಿತಿ ಬರ್ತಿದ್ದ ಹಾಗೆ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಈ ಶಾಲೆಗೆ ಭೇಟಿ ಕೊಟ್ಟಿದ್ದರು. ಸುಮಾರು 4 ಫ್ಲೋರ್ಗಳಿರುವಂಥ ಶಾಲೆ, ಸುಮಾರು 45 ಕೊಠಡಿಗಳು ಇದ್ದಾವೆ. ಪ್ರತಿಯೊಂದು ಕೊಠಡಿಯನ್ನು ಕೂಡ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ನಡೆಸಿದ್ದಾರೆ. ಯಾವುದೇ ಆತಂಕ ಇಲ್ಲ ಅಂಥೇಳಿ ಪೋಷಕರಿಗೂ ಮತ್ತು ಸ್ಕೂಲ್ನ ಸಿಬ್ಬಂದಿಗೂ ಕೂಡ ಪೊಲೀಸರು ತಿಳಿಸಿರುವಂಥದ್ದು. ಗೋವಿಂದಪುರ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಎಸ್ ಸಿ ಪಿ ಶೋಭಾ ಅವರ ನೇತೃತ್ವದಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ತಪಾಸಣೆಯನ್ನು ನಡೆಸಲಾಗಿದೆ. ಸೊ ಈಗ ಪೋಷಕರಿಗೂ ಕೂಡ ಅಂದರೆ ಈ ಮಾಹಿತಿ ತಿಳಿತಿದ್ದ ಹಾಗೆ ಪೋಷಕರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಮಾಹಿತಿಯನ್ನು ತಲುಪಿಸಲಾಗಿದೆ, ಅಂದರೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಂಥೇಳಿ. ಸೊ ಈಗ ಸ್ಕೂಲ್ನ ಮುಂಭಾಗದಲ್ಲಿರುವಂಥ ಆವರಣ ಏನಿದೆ ಅಲ್ಲಿ ಮಕ್ಕಳನ್ನು ಅಂದರೆ ಪೇರೆಂಟ್ಸ್ ಬಂದು ಕರೆದುಕೊಂಡು ಹೋಗೋ ತನಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ನಮ್ಮ ಕ್ಯಾಮರಾಮನ್ ರಾಕೇಶ್ ಜೂಮ್ ಹಾಕಿ ತೋರಿಸ್ತಾ ಇದ್ದಾರೆ. ಅಲ್ಲಿ ಮಕ್ಕಳು ಇನ್ನೂ ಕೂಡ ತೆರಳಬೇಕಾಗಿರುವಂಥವ್ರು ಕುಳಿತುಕೊಂಡಿರುವಂಥ ಚಿತ್ರಣವನ್ನು ನೋಡ್ಬೋದು. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಕೆಲ ತರಗತಿಗಳ ಪರೀಕ್ಷೆ ಮುಗಿದಿದ್ದರಿಂದ ಅವರಿಗೆಲ್ಲ ರಜೆ ಘೋಷಣೆ ಮಾಡಲಾಗಿತ್ತು. ಯಾವ ಮಕ್ಕಳಿಗೆ ಎಕ್ಸಾಮ್ ಆಗಿಲ್ಲ ಅಂಥವ್ರನ್ನ ಮಾತ್ರ ಕ್ಲಾಸ್ಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದರು. ಕೆಲವರು ಆನ್ಲೈನ್ನಲ್ಲೂ ಕೂಡ ಅಟೆಂಡ್ ಆಗ್ತಾಯಿದ್ರು. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಇವತ್ತು ಶಾಲೆಗೆ ಬಂದಿದ್ದರು. ಮಾಹಿತಿ ಬರ್ತಿದ್ದ ಹಾಗೆ ಎಲ್ಲರನ್ನೂ ಕೂಡ ಶಾಲೆ ಮುಂದೆ ಇರುವಂಥ ಆವರಣದಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು. ತಕ್ಷಣಕ್ಕೆ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದರಿಂದ ಪೋಷಕರು ಬಂದು ಬಹುತೇಕ ಮಕ್ಕಳನ್ನು ಈಗ ಆಲ್ರೆಡಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಕೆಲವರು ಪೋಷಕರು ಆಗಮಿಸಿ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ಚಿತ್ರಣವನ್ನು ಕೂಡ ನೀವು ಗಮನಿಸ್ಬೋದು. ಸೊ ಪೊಲೀಸರು ಈಗ ನೀಡಿರುವಂಥ ಮಾಹಿತಿಯ ಪ್ರಕಾರ ಈ ಎಲ್ಲ ಇಡೀ ಶಾಲೆಯ ಅಷ್ಟೂ ಕೊಠಡಿಗಳನ್ನು ತಪಾಸಣೆ ಮಾಡಿದ್ದೀವಿ. ಯಾವುದೇ ರೀತಿಯಾದಂತಹ ಬಾಂಬ್ ಇಟ್ಟಿರೋದ್ರ ಬಗ್ಗೆ ಆಗಲಿ ಅದರ ಕುರುಹುಗಳಾಗಲಿ ಸಿಕ್ಕಿಲ್ಲ. ಇದೊಂದು ರೀತಿ ಹುಸಿ ಇಮೇಲ್ ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಧಿಕೃತವಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಒಂದು ಹಂತದ ಮಾಹಿತಿ ಪ್ರಕಾರ ಈಗ ಕೇಳಿ ಬರ್ತಾ ಇರೋದು ಏನಂದರೆ ಈ ಇಮೇಲ್ ಮಾಡಿರುವಂಥದ್ದೇ ಒಬ್ಬ ವಿದ್ಯಾರ್ಥಿ ಅನ್ನುವಂಥ ಮಾಹಿತಿಗೆ ಲಭ್ಯವಾಗ್ತಾ ಇದೆ. ಪೊಲೀಸರು ಅದನ್ನು ಎಷ್ಟರ ಮಟ್ಟಿಗೆ ಖಚಿತಪಡಿಸ್ತಾರೆ ಮತ್ತು ಪ್ರೆಸ್ ನೋಟ್ನಲ್ಲೂ ಕೂಡ ಆ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಡುಗಾಟಕ್ಕಾಗಿ ಮಾಡಿರಬಹುದಾ ಅಥವಾ ಇಂಟೆನ್ಷನಲಿ ಮಾಡಿದಾರಾ, ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಆದರೆ ಈ ಒಂದು ಅನಾಮಧೇಯ ಇಮೇಲ್ನಿಂದಾಗಿ ಸಾಕಷ್ಟು ಗೊಂದಲ ಪೋಷಕರಲ್ಲಿ, ಶಾಲಾ ಶಿಕ್ಷಕರಲ್ಲಿ, ಆಡಳಿತ ಮಂಡಳಿಗಳಲ್ಲಿ, ಮಕ್ಕಳಲ್ಲೂ ಕೂಡ ಆತಂಕವನ್ನು ಉಂಟು ಮಾಡಿ ಒಂದು ರೀತಿ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರೋದಂತೂ ನಿಜ. ಜಯಪ್ರಕಾಶ್, ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ಹುಸಿ ಕರೆಯೇ ಆಗಿರಲಿ, ಆದರೆ ಯಾರು ಆ ಕರೆ ಮಾಡಿದ್ನಲ್ಲ, ಇಮೇಲ್ ಕಳಿಸಿದ್ನಲ್ಲ,
ಪೊಲೀಸರು ಯಾವ ರೀತಿಯ ಬೊಂಬೈ ಕಟ್ ಹಾಕಬೇಕು ಅಂತಂದರೆ, ಆತನಿಗೆ ಬೊಂಬೈ ಕಟ್ ಅಂತಾರಲ್ಲ, ಬೊಂಬೆ ಕಟ್ ಯಾವ ರೀತಿ ಹಾಕಬೇಕು ಅಂತಂದರೆ, ಅವನು ಇಡೀ ಒಂದು 100-150 ವರ್ಷ ಕಳೆದ ನಂತರ ಕೂಡ ಅವನ ವಂಶ ಇದೆಯಲ್ಲ, ಅಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.